ಯಡಿಯೂರಪ್ಪನ ನಿವಾಸ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಸಚಿವ ಸ್ಥಾನಕ್ಕಾಗಿ ಲಾಬಿ. ಸೊ ಯಡಿಯೂರಪ್ಪನ ನಿವಾಸಕ್ಕೆ ಮಾಜಿ ಸಚಿವರು ಮತ್ತೆ ಶಾಸಕರ ದಂಡೆ ಈಗ ಬರ್ತಾ ಇದೆ. ಸೊ ಯಡಿಯೂರಪ್ಪನವರು ಭೇಟಿಯಾಗಿದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ. ಸೊ ಇಲ್ಲಿಯವರೆಗೂ ಏನಿತ್ತಂತಂದ್ರೆ ಇನ್ ಮುಂದೆ ಯಡಿಯೂರಪ್ಪನವ್ರದ್ದು ಏನು ನಡೆಯಲ್ಲ ಬಿಡಿ, ಎಲ್ಲ ಹೈಕಮಾಂಡ್ ಅನ್ನುವಂತ ಮಾತಲ್ಲಿದ್ರು. ಯಾವಾಗ ಯಡಿಯೂರಪ್ಪನವ್ರು ಹೇಳಿದಂಥವರೇ ಮುಖ್ಯಮಂತ್ರಿ ಆದ್ರು ಮತ್ತೆ ವಾಪಸ್ ಬಂದ್ರು ನೋಡಿ ಯಡಿಯೂರಪ್ಪನವ್ರ ಹತ್ರನೇ. ಅದಕ್ಕೆ ಹೇಳಿದ್ದು ಪವರ್ ಸೆಂಟರ್ ಅನ್ನ ಯಡಿಯೂರಪ್ಪನವ್ರು ಬಿಟ್ಟು ಕೊಡಲ್ಲ, ಅವರದ್ದೇ ಆದಂತ ಚದುರಂಗ ದಾಟವನ್ನ ಆಡೇ ಆಡ್ತಾರೆ ಅಂತ ಹೇಳಿ. ಅದಕ್ಕೆ ಮೋದಿಯವರು ತಲೆ ಬಾಗ್ಬೇಕಾಯ್ತು, ಅಮಿತ್ ಶಾ ಅವರು ತಲೆ ಬಾಗ್ಬೇಕಾಯ್ತು. ಈಗ ಉಳಿದಂತ ಶಾಸಕರು ತಲೆಬಾಗಿ ನಡುಬಗ್ಗಿಸಿಕೊಂಡು ಯಡಿಯೂರಪ್ಪನವ್ರ ಮುಂದೆ ನಿಲ್ಲಬೇಕಾಗಿದೆ. ಕಾರಣ ಮುಂದಿನ ಮಂತ್ರಿ ಸಿಗತ್ತಾ ಸಿಗಲ್ವಾ ಅದು ಯಡಿಯೂರಪ್ಪನವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಈಗ ಶಾಸಕರೆಲ್ಲರೂ ಕೂಡ ಬಂದು ನಿಂತ್ಕೊಳ್ತಾ ಇದ್ದಾರೆ. ಅನೇಕ ಶಾಸಕರು, ಕೋಟಾ ಶ್ರೀನಿವಾಸ ಪೂಜಾರಿ ಆಗಿರ್ಬೋದು, ಎಂ ಪಿ ಕುಮಾರಸ್ವಾಮಿ ಇರ್ಬೋದು, ಪ್ರಭು ಚೌಹಾಣ್ ಆಗಿರ್ಬೋದು, ಈಗ ಅನೇಕ ಶಾಸಕರು ಈಗ ಯಾರ್ಯಾರೆಲ್ಲ ಮಂತ್ರಿ ಆಗಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದಾರೋ ಅವರೆಲ್ಲರೂ ಬಂದು ಯಡಿಯೂರಪ್ಪನವ್ರ ಮುಂದೆ ನಿಂತ್ಕೊಳ್ತಾ ಇದ್ದಾರೆ. ಸೊ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟ ತಕ್ಷಣ ಮುಗೀತು, ಇನ್ಮೇಲೆ ಏನಿದ್ರು ಕೂಡ ಹೈಕಮಾಂಡ್ ಆಟ ತೋರಿಸುತ್ತೆ ಅಂತಾ ಇದ್ರು. ನೋ, ನೆವರ್. ಸೊ ಪಬ್ಲಿಕ್ ಟಿವಿ ಇದನ್ನು ಮುಂಚೆನೆ ಹೇಳಿತ್ತು, ಸಾಧ್ಯನೇ ಇಲ್ಲ ಪವರ್ ಸೆಂಟ್ರನ್ನು ಯಡಿಯೂರಪ್ಪನವ್ರು ಬಿಟ್ಟು ಕೊಡಲ್ಲ ಅಂತ ಹೇಳಿ. ಸೊ ಹಾಗಾಗಿ ಯಡಿಯೂರಪ್ಪನವರು ತಮ್ಮ ಪವರ್ ಸೆಂಟ್ರನ್ನು ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ಸೊ ಈಗ ಏನೇ ಇದ್ರೂ ಕೂಡ ಯಡಿಯೂರಪ್ಪನವರದ್ದೇ ಚದುರಂಗದಾಟ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಈಗ ನರಸಿಂಹಮೂರ್ತಿ? ಅರುಣ, ಶಕ್ತಿ ಕೇಂದ್ರ ಕಾವೇರಿ ನಿವಾಸ ಏನಿದೆ ಆ ಕಾವೇರಿ ನಿವಾಸಕ್ಕೆ ಬೆಳಗ್ಗೆಯಿಂದ ಶಾಸಕರು ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ಅಂದ್ರೆ ನಿನ್ನೆ ಬಸವರಾಜ ಬೊಮ್ಮಾಯಿ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡೋದಕ್ಕೆ ಮತ್ತೆ ಮುಂದಿನ ಸಿಎಂ ಅಭ್ಯರ್ಥಿಯಾಗಿ ಅವರನ್ನ ಆಯ್ಕೆ ಮಾಡೋದಕ್ಕೆ ಬಿ ಎಸ್ ಯಡಿಯೂರಪ್ಪನವರ ಪ್ರಭಾವ ಸಾಕಷ್ಟಿದೆ. ಬಿ ಎಸ್ ಯಡಿಯೂರಪ್ಪನವರು ಹೈಕಮಾಂಡ್ ಮೇಲೆ ಪ್ರಭಾವವನ್ನ ಬೀರಿ ಅವರನ್ನ ಆಯ್ಕೆ ಮಾಡೋದ್ರಲ್ಲಿ ಮುಂದಿನ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅನ್ನೋದು ಬಹುತೇಕ ಶಾಸಕರ ಅಭಿಪ್ರಾಯ. ಹೀಗಾಗಿಯೇ ಹೊಸ ಸಂಪುಟದಲ್ಲಿ, ಹೊಸ ಮುಖ್ಯಮಂತ್ರಿಗಳ ಸಂಪುಟದಲ್ಲಿ ಸಚಿವರಾಗೋದಕ್ಕೆ ಹಲವಾರು ಶಾಸಕರು ಕಾವೇರಿ ನಿವಾಸದ ಕಡೆ ಬರ್ತಿದ್ದಾರೆ. ಅದರಲ್ಲೂ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಇರ್ಬೋದು, ಎಂ ಪಿ ಕುಮಾರಸ್ವಾಮಿ ಇರ್ಬೋದು, ಅರಗ ಜ್ಞಾನೇಂದ್ರ ಇರ್ಬೋದು, ಪ್ರಭು ಚೌಹಾಣ್ ಇರ್ಬೋದು, ಹೀಗೆ ನಾನಾ ಶಾಸಕರು ಬೆಳಗ್ಗೆಯಿಂದ ಬಿ ಎಸ್ ವೈ ಭೇಟಿಯನ್ನು ಮಾಡ್ತಿದ್ದಾರೆ. ಹೊಸ ಸಚಿವ ಸಂಪುಟದಲ್ಲಿ ತಮಗೊಂದು ಸ್ಥಾನವನ್ನು ಕೊಡಿಸೋದಕ್ಕೆ, ಹೈಕಮಾಂಡ್ ಮೇಲೆ ಪ್ರಭಾವವನ್ನು ಬೀರೋದಕ್ಕೆ ಪ್ರಯತ್ನವನ್ನು ಮಾಡಿಸೋ ಕೆಲಸವನ್ನು ಈ ಶಾಸಕರು ಮಾಡ್ತಿದ್ದಾರೆ ಅಂತಲೇ ಹೇಳಬಹುದು. ಅಂದರೆ ಪವರ್ ಸೆಂಟರ್ ಏನಿದೆ, ಕಿಂಗ್ ಮೇಕರ್ ಆಗಿ ಈಗ ಯಡಿಯೂರಪ್ಪನವರು ಏನು ಹೊರಹೊಮ್ಮಿದ್ದಾರೆ, ಆ ಶಕ್ತಿ ಕೇಂದ್ರ ಪವರ್ ಸೆಂಟರ್ನಲ್ಲಿ ಯಡಿಯೂರಪ್ಪನವರ ಬಳಿ ಯಾವುದೇ ಕೆಲಸ ಹೇಳಿದ್ರೂ ಕೂಡ ಅದು ಆಗದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಶಾಸಕರ ಅಭಿಪ್ರಾಯ. ಹೀಗಾಗಿಯೇ ಯಡಿಯೂರಪ್ಪನವರ ಮೂಲಕ ಒತ್ತಡವನ್ನು ಹಾಕಿಸಿ ಹೈಕಮಾಂಡ್ ಮೇಲೆ ಪ್ರಭಾವವನ್ನು ಬೀರಿಸಿ ಒಂದು ಹೊಸ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಶಾಸಕರು ಬೆಳಗ್ಗೆಯಿಂದ ಕಾವೇರಿ ನಿವಾಸದ ಕಡೆ ಬರ್ತಿದ್ದಾರೆ. ಯಡಿಯೂರಪ್ಪನವ್ರನ್ನ ಭೇಟಿ ಮಾಡುವ ಕೆಲಸ ಏನಿದೆ ಇದು ಬೆಳಗ್ಗೆಯಿಂದಲೂ ಕೂಡ ನಡೀತಿದೆ. ಅರುಣ್, ಸಕ್ಕರೆ ಎಲ್ಲಿರುತ್ತೆ ಅಲ್ಲಿ ಇರುವೆಗಳು ಮುಕ್ಕುತ್ತೆ ಅಂತ ಹೇಳೋದು ನಾವು ಕಾಣೋದು ಕೂಡ ಹಾಗೆ ಅಲ್ವಾ ನರಸಿಂಹಮೂರ್ತಿ? ಒಂದು ಕಡೆಗೆ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಬಿಟ್ರು, ಇನ್ನೇನಿದ್ರು ಕೂಡ ಯಡಿಯೂರಪ್ಪನವ್ರ ಆಟ ನಡೆಯಲ್ಲ ಅನ್ನುವಂಥ ಲೆಕ್ಕಾಚಾರಗಳನ್ನು ಬಿಜೆಪಿಯ ಅನೇಕ ನಾಯಕರುಗಳು ಹಾಕ್ಕೊಂಡಿದ್ರು. ಹಾಗಾಗಿ ಯಡಿಯೂರಪ್ಪನವ್ರನ್ನ ಬಿಟ್ಟು ದೆಹಲಿ ಪ್ರಯಾಣವನ್ನು ಮಾಡಿದರು. ಹಲವರು ಹಲವು ಕಡೆ ಹೋಗಿ ಲಾಬಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಯಾವಾಗ ಯಡಿಯೂರಪ್ಪನವರು ಸೂಚಿಸಿದಂತಹ ವ್ಯಕ್ತಿಯೇ ಸಿ ಎಂ ಆದರೂ ಆಗ ಗೊತ್ತಾಯಿತು ಯಡಿಯೂರಪ್ಪನವರ ಆಟ ಇನ್ನೂ ಮುಗಿದಿಲ್ಲ ಅಂತ ಹೇಳಿ. ಅದಕ್ಕೆ ಅಲ್ವಾ ಯಡಿಯೂರಪ್ಪನವ್ರ ಸುತ್ತ ಈಗ ಮತ್ತೆ ಸುತ್ತಕ್ಕೆ ಶುರುವಾಗಿರೋದು? ನಿಜ ಅರುಣ್ಣ, ಬಹುತೇಕ ಅಂದರೆ ಯಡಿಯೂರಪ್ಪನವರು ತಮ್ಮ ಹುದ್ದೆಗೆ, ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಹೈಕಮಾಂಡ್ ತುಂಬ ನಿಷ್ಠುರವಾಗಿ ನಡೆದುಕೊಳ್ತಿದೆ, ಹೈಕಮಾಂಡ್ ಆದೇಶವೇ ಅಂತಿಮ ಅನ್ನೋ ನಿಟ್ಟಿನಲ್ಲಿ ಮಾತುಗಳು ಕೇಳಬರೋದಕ್ಕೆ ಆರಂಭಿಸಿದ್ವು. ಆದರೆ ಯಾವಾಗ ನಿನ್ನೆ ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ರು ಅಲ್ಲಿಗೆ ಯಡಿಯೂರಪ್ಪನವರ ಪ್ರಭಾವ ಹೈಕಮಾಂಡ್ಗಿಂತ ಹೆಚ್ಚಾಗಿದೆ. ಹೈಕಮಾಂಡ್ಗೂ ಕೂಡ ಯಡಿಯೂರಪ್ಪನವರನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಯಡಿಯೂರಪ್ಪನವರು ಹೇಳದಂತೆ ಹೈಕಮಾಂಡ್ ಕೇಳ್ತಿದೆ ಅನ್ನೋ ಒಂದು ಅಭಿಪ್ರಾಯ ಇದೀಗ ಶಾಸಕರಲ್ಲಿ ಮೂಡಿದೆ. ಹೀಗಾಗಿಯೇ ಬಹುತೇಕ ಶಾಸಕರು ಇನ್ನೂ ಕೂಡ ಪವರ್ ಸೆಂಟರ್ ಕಾವೇರಿ ನಿವಾಸದ ಕಡೆ ಬಹುತೇಕ ಶಾಸಕರು ಆಗಮಿಸ್ತಿದ್ದಾರೆ.